ಭಾರತದ ಬಹುತೇಕ ನಗರಗಳೇ ಉಬ್ಬಸ. ಉಚ್ಛ್ವಾಸ ನಿಶ್ವಾಸ ಕನಿಷ್ಠ ಇಷ್ಟು ಸುಖವಾದರೂ ಪ್ರತಿ ಮನುಷ್ಯನಿಗೆ ಇರಬೇಕು ಅಲ್ವಾ? ಬಹಳ ಜನರಿಗೆ ಅಸ್ತಮ 100% ಗುಣ ಆಗಿದ್ದನ್ನು ನೋಡಿದ್ದೀವಿ. ಭಾರತದ ಬಹುತೇಕ ನಗರಗಳೇ ಉಬ್ಬಸ. ನಮ್ಮ ಡೆಲ್ಲಿ ಗಾಳಿ ಕಣ್ಣಿಗೆ ಕಾಣೋ ಒಂದೇ ಜಾಗ ಅದು. ಒಳ್ಳೆಯದೇ, ಜೀವಕ್ಕೆ ಅಗತ್ಯವಾದದ್ದನ್ನು ನೋಡೋದಿಕ್ಕಾಗ್ತಿದೆ. ಕಣ್ಣಿಗೆ ಕಾಣಿಸುವಷ್ಟು ದಟ್ಟವಾಗಿದೆ. ನಿಮಗೆ ಅದಾಗಲೇ ಏನಾದರೂ ಸಮಸ್ಯೆ ಇದ್ರೆ ನಗರ ನಿಮಗೆ ಒಳ್ಳೆಯದಲ್ಲ. ಈಗಲಾದರೂ ಗ್ರಾಮಗಳ ಕಡೆ ಸ್ಥಳಾಂತರವಾಗಿ. ಓ, ಆದರೆ ನನಗೆ ಕೆಲಸ ಇದೆ. ಇಡೀ ದಿನ ಏದುಸಿರು ಬಿಡ್ತಾ ಇದ್ರೆ ಕೆಲಸ ಇಟ್ಕೊಂಡು ಏನು ಮಾಡ್ತೀರಿ? Little less money in the village, breathing well, is better in my opinion. ಹಳ್ಳಿಯಲ್ಲಿ ಹಣ ಕಡಿಮೆ ಇದ್ದು ಉಸಿರಾಟ ಚೆನ್ನಾಗಿರುತ್ತೆ. ನನ್ನ ಪ್ರಕಾರ ಇದು ಒಳ್ಳೆಯದು. ಕೊನೆ ಪಕ್ಷ ಉಸಿರಾಟ ಸರಾಗವಾಗಿರಬೇಕು, ಬೇರೇನೂ ಇಲ್ಲದಿದ್ರು ಅಲ್ವಾ? ಮನುಷ್ಯನಿಗೆ ಇಷ್ಟು ಸುಖನಾದರೂ ಇರಬೇಕು. ಉಚ್ಛ್ವಾಸ ನಿಶ್ವಾಸ ಕನಿಷ್ಠ ಇಷ್ಟು ಸುಖವಾದರೂ ಪ್ರತಿ ಮನುಷ್ಯನಿಗೆ ಇರಬೇಕು ಅಲ್ವಾ? ಆದರೆ ದುರದೃಷ್ಟವಶಾತ್ ಎಲ್ಲ ದೊಡ್ಡ ನಗರಗಳಲ್ಲಿ ಇವತ್ತು ಉಸಿರಾಟ ಕಷ್ಟ ಆಗ್ತಿದೆ. ಶುದ್ಧ ಗಾಳಿ ಇರೋ ಸ್ಥಳದಲ್ಲಿ ವಾಸವಿದ್ರೆ ನಿಮ್ಮ ಉಬ್ಬಸದ 25-30% ಕಡಿಮೆಯಾಗುತ್ತೆ. ಹೊರಗಿನ ಸಮಸ್ಯೆಯನ್ನು ತೆಗೆದ ಮೇಲೆ ಒಳಗಿನ ಸಮಸ್ಯೆಯನ್ನು ನಿರ್ವಹಿಸುವುದು ಸಾಧ್ಯವಾಗುತ್ತೆ. ಎರಡು ಥರದ ಕಾಯಿಲೆಗಳಿವೆ. ಒಂದು ಸೋಂಕಿನ ಕಾಯಿಲೆ, ಇನ್ನೊಂದು ದೀರ್ಘಕಾಲಿಕ. ಸೋಂಕಿನ ಕಾಯಿಲೆಗಳಾಗೋದು ಹೊರಗಿನಿಂದಾಗೋ ಆಕ್ರಮಣದಿಂದಾಗಿ. ಹೊರಗಿನ ಒಂದು ಜೀವಿ ನಮ್ಮ ವ್ಯವಸ್ಥೆಯನ್ನು ಆಕ್ರಮಿಸಿ ತೊಂದರೆ ಉಂಟು ಮಾಡುತ್ತೆ. ಅದನ್ನು ಔಷಧಿಯಿಂದಲೇ ಹ್ಯಾಂಡಲ್ ಮಾಡಬೇಕು. ಆದರೆ ದೀರ್ಘಕಾಲಿಕ ಕಾಯಿಲೆಗಳು ಅಂದರೆ ನಮ್ಮದೇ ಶರೀರ ತೊಂದರೆ ಉಂಟು ಮಾಡ್ಕೋತಿದೆ. ರೋಗ ಶರೀರದಲ್ಲೇ ಉತ್ಪತ್ತಿಯಾಗ್ತಿದೆ. ಸಮಸ್ಯೆ ಒಳಗಿನಿಂದ ಉಂಟಾಗ್ತಿರುವುದರಿಂದ ಆಂತರಿಕ ಪರಿಹಾರ ಕಂಡುಕೊಳ್ಳುವುದು ಬಹಳ ಮುಖ್ಯ. ಇನ್ನರ್ ಇಂಜಿನಿಯರಿಂಗ್ ಅಂದರೆ ಇದೇನೆ. ನಿಮ್ಮೊಳಗಿನ ಬುದ್ಧಿಶಕ್ತಿ ಮತ್ತು ಸಾಮರ್ಥ್ಯಗಳ ಅತ್ಯಂತ ಆಳವಾದ ಆಯಾಮವನ್ನು ತಲುಪೋದು. ಅದಕ್ಕೆ ಈ ಶರೀರವನ್ನು ನಿರ್ಮಿಸೋ ಶಕ್ತಿ ಇದೆ. ನೀವು ಯೋಚಿಸೋ, ಅರ್ಥ ಮಾಡಿಕೊಳ್ಳೋ ರೀತಿ. ನನಗಿರೋ ಎಲ್ಲ ಸಮಸ್ಯೆಗಳಿಗೆ ಕಾರಣ ಹೊರಗಿದೆ ಮತ್ತು ಪರಿಹಾರ ಹೊರಗಿದೆ ಅಂತಾದರೆ ಅದು ತುಂಬ ಮೂರ್ಖ ಜೀವನ. ದೀರ್ಘಕಾಲಿಕ ಕಾಯಿಲೆಗಳು ಮಧುಮೇಹ, ರಕ್ತದೊತ್ತಡ, ಹೃದ್ರೋಗ, ಉಬ್ಬಸ, ಅಲರ್ಜಿಗಳು, ಸ್ಥೂಲಕಾಯ, ಆಹಾರ ಸೇವಿಸೋದರಲ್ಲಿ ಅಸ್ತವ್ಯಸ್ತತೆ, ಈ ಥರದ್ದೆಲ್ಲ ಮೂಲಭೂತವಾಗಿ ಒಳಗಿನಿಂದಲೇ ಉಂಟಾದವುಗಳು. ಇವುಗಳನ್ನೆಲ್ಲ ಒಳಗಿನಿಂದಲೇ ಇಲ್ಲವಾಗಿಸಬಹುದು. ಆದರೆ ನಾವೇನಾಗಿದ್ದೀವೋ ಅದರ ಪರಮ ಅಂತರಾಳದ ಕಡೆಗೆ ಒಂದು ಮಟ್ಟದ ಗಮನ ಹರಿಸೋದಕ್ಕೆ ನಾವು ತಯಾರಿದ್ರೆ ಮಾತ್ರ. ಡೈರಿ ಪದಾರ್ಥಗಳನ್ನು ತೆಗೆದುಬಿಟ್ರೆ ಬಹಳ ಜನರ ಅಸ್ತಮಾಗೆ ಡೈರಿ ಸೇವನೆಯೇ 100% ಕಾರಣ ಅನ್ನೋದನ್ನು ನಾವು ನೋಡಿದ್ದೀವಿ. ಡೈರಿ ನಿಲ್ಲಿಸಿದರೆ ಉಬ್ಬಸ ಮಾಯ. ಬಹಳ ಜನರಲ್ಲಿ ಕನಿಷ್ಠ 50% ಸಮಸ್ಯೆ ಇರೋದು ಡೈರಿ ಉತ್ಪನ್ನಗಳಲ್ಲಿ. ಅದನ್ನು ನಿಲ್ಲಿಸಿದರೆ 50% ಉಬ್ಬಸ ತಗ್ಗುತ್ತೆ. ಉಳಿದದ್ದನ್ನು ಸುಲಭವಾಗಿ ನಿರ್ವಹಿಸಬಹುದು. ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಕಫ ಸಂಬಂಧಿತ ಸಮಸ್ಯೆಗಳಿಗೆ ಒಳ್ಳೆಯದಲ್ಲ. ಅದು ಕಫವನ್ನು ಉಲ್ಬಣಗೊಳಿಸುತ್ತೆ. ಇಂಥವರು
ಬಾಳೆಹಣ್ಣು ಹಲಸಿನ ಹಣ್ಣು ಮತ್ತು ಬೇಯಿಸಿದ ಬೀಟ್ರೂಟ್ ತಿನ್ನಬೇಡಿ ಹಸಿ ಬೀಟ್ರೂಟ್ ತಿನ್ನಬಹುದು ಬೇಯಿಸಿದ್ದು ತೀವ್ರ ಕಫಕಾರಕ ಪ್ರತಿದಿನ ಸೇವಿಸಬಹುದಾದ ಇನ್ನೊಂದು ಒಳ್ಳೆಯ ಪದಾರ್ಥ ಅಂದರೆ ಜೇನು ರಾಸಾಯನಿಕ ಸಂಯೋಜನೆಯಲ್ಲಿ ನಮ್ಮ ರಕ್ತವನ್ನು ಹೋಲುವ ಒಂದೇ ಪದಾರ್ಥ ಅಂದರೆ ಜೇನು ಸ್ವಲ್ಪ ಬದಲಾಯಿಸಿದರೆ ಅದು ಬಹುತೇಕ ರಕ್ತವೇ ಜೇನನ್ನು ಪ್ರತಿನಿತ್ಯ ಸೇವಿಸಿದರೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ವಿಶೇಷವಾಗಿ ಅತಿಯಾದ ಕಫದ ಸಮಸ್ಯೆ ಇರೋರಿಗೆ